Hey guys, welcome to Vedant Patashale. Thank you so much for your subscriptions. Yara subscribe maadkondidira tumane thank you. Yar yaru first time nama channel na visit maadta idira subscribe maadkoli. Subscribe maadida nantara bell icon na click maadodana maribedi. ಯಾಕೆ ಅಂತಂದ್ರೆ ವೇದಾಂತ್ ಪಾಠಶಾಲೆ ಕಡೆಯಿಂದ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದ್ರೆ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದೆಯಲ್ಲಿ ಅದಕ್ಕೆ ಲೈಕ್ಸ್ನ ಪ್ರೊವೈಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ತಾ ಇದ್ರೆ ಅವ್ರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ, ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಚಾನಲ್ನಲ್ಲಿ KPSC ಎಕ್ಸಾಮ್ಸ್ಗೆ ರಿಲೇಟ್ ಆಗಿರುವಂಥ ಇನ್ಫಾರ್ಮೇಶನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀವಿ. ನೀವೇನಾದರೂ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ತೊಗೊಳ್ಬೇಕಾಗಿದೆ ಅಂತಂದರೆ ಸೊ ಅನ್ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಪ್ಲೇಸ್ಟೋರಲ್ಲಿ ಹೋಗಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಡೌನ್ಲೋಡ್ ಮಾಡಿದ ನಂತರ ಲಾಗಿನ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿ ನನ್ನ ಹೆಸರು ದರ್ಶಿನಿ ಹಾರ್ ಅಂತ. ಸೊ ನೀವು ಅದನ್ನೇನಾದರೂ ಎಜುಕೇಟರಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಇನ್ಫಾರ್ಮೇಶನ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನೀವೇನು ಮಾಡಬಹುದು ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ರೀತಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರಬಹುದು ಅಥವಾ ಯಾವ ರೀತಿ SSC ಎಕ್ಸಾಮ್ಸ್ ಇರಬಹುದು, ಪ್ರಿಪೇರ್ ಆಗಬಹುದು ಅಂತ ತಿಳ್ಕೊಬಹುದು, ಅಥವಾ ಯಾವ್ಯಾವ ಕಾನ್ಸೆಪ್ಟ್ಸ್ ಬರುತ್ತೆ ಅಥವಾ ಕಾನ್ಸೆಪ್ಟ್ ಹೇಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ, ಪ್ರತಿಯೊಂದನ್ನು ನಾನು ನಿಮಗೆ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಅಲ್ಲಿ ನಾನು ಮಾಡ್ತಾ ಇರುವಂಥ ಟೀಚಿಂಗ್ ಏನಿದೆ ಅದು ಟೋಟಲಿ ಇಂಗ್ಲೀಷ್ನಲ್ಲಿ ಇದೆ, ಆಂಗ್ಲ ಭಾಷೆಯಲ್ಲಿರುತ್ತೆ. ಓಕೆ, ಸೊ ನಿಮಗೆ ಅಲ್ಲಿ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಅಲ್ಲಿ ನೀವು ನನ್ನ ಫಾಲೋ ಮಾಡಬಹುದಾಗಿದೆ. ಸೊ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಪ್ರತಿ ಸತಿ ನನ್ನ ವಿಡಿಯೋಸ್ ಅಲ್ಲಿ ಅವರು ಪ್ಲಾಟ್ಫಾರ್ಮ್ನಲ್ಲಿ ಪಬ್ಲಿಷ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನಿಮಗೆ ನನ್ನ ಟೀಚಿಂಗಲ್ಲಿ ಇಷ್ಟ ಆಗ್ತಾ ಇದೆ ಅಂದರೆ ನೀವು ರೇಟ್ ಕೂಡ ಮಾಡ್ಬೋದು, ರಿವ್ಯೂ ಮಾಡಬಹುದು, ಅದಾದಮೇಲೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ ಏನೇ ಇದ್ರೂ ಕೇಳಬಹುದಾಗಿದೆ. ನಾನು ಅದಕ್ಕೆಲ್ಲ ಅಲ್ಲಿ ನಿಮಗೆ ಸಲ್ಯೂಷನ್ನ ಪ್ರೊವೈಡ್ ಮಾಡ್ತೀನಿ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಪ್ರಶ್ನೆಗಳಿಗೆ ಉತ್ತರನ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ತೊಗೊಂಡು ಬಂದಿರುವಂತಹ ಕಾನ್ಸೆಪ್ಟ್ ಯಾವ್ದಾಗಿದೆ ಅಂತಂದ್ರೆ ಪ್ರಚಲಿತ ವಿದ್ಯಮಾನ ಅಂದ್ರೆ ಏನಂತ ಹೇಳಬಹುದಾಗಿದೆ, ಕರೆಂಟ್ ಅಫೇರ್ಸ್ ಅಂತ ಹೇಳಬಹುದಾಗಿದೆ. ಯಾವ ದಿನಕ್ಕೆ ಸಂಬಂಧಿಸಿದ್ದಾಗಿದೆ ಇದು? March 9, 2019 ಅಂದ್ರೆ ನಿನ್ನೆಗೆ ಇದು ಸಂಬಂಧಿಸಿದೆ. ಬನ್ನಿ ನೋಡೋಣ ಯಾವ ರೀತಿಯಾದಂತಹ ಕಾನ್ಸೆಪ್ಟ್ಸ್ ನ ತಗೊಂಡು ಬಂದಿದ್ದೀನಿ ಅಂತ. ಗೈಸ್, ಸಪೋಸ್ ಇದನ್ನ ನೀವು PDF ನಲ್ಲಿ ಏನಾದ್ರೂ ತಗೊಳ್ಬೇಕು ಅಂತ ಪಕ್ಷದಲ್ಲಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಅದರ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಓಕೆ, ಅಲ್ಲಿ ಹೋಗಿ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ, ಬಟ್ ನೀವು ಟೆಲಿಗ್ರಾಮ್ನ ಆ್ಯಪ್ ಹಾಕೋಬೇಕಾಗುತ್ತೆ. ಓಕೆನಾ, ಸೊ ಅಲ್ಲಿ ಹೋಗಿದ ತಕ್ಷಣ ನಿಮಗೆ ನಮ್ಮ ಚಾನಲ್ ಡೀಟೇಲ್ಸ್ ಸಿಗುತ್ತೆ, ನೀವು ಅದಕ್ಕೆ ಆ್ಯಡ್ ಆಗಬಹುದಾಗಿದೆ. ಅಲ್ಲಿ ನಾವು ಪ್ರತಿದಿನ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀವಿ. ಓಕೆ ಗೈಸ್, ಸೊ ಬನ್ನಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಭಾರತದ ಉದ್ದದ ಎತ್ತರದ ರಸ್ತೆಯನ್ನು ಯಾರು ಉದ್ಘಾಟಿಸಿದರು? ಅದನ್ನು ಉದ್ಘಾಟನೆ ಮಾಡಿದವರು ಯಾರಾಗಿದ್ದಾರೆ? CM ಯೋಗಿ ಆದಿತ್ಯನಾಥ್ ರವರಾಗಿದ್ದಾರೆ. ಬಟ್ ಏನಿದು ಅವಶ್ಯಕತೆ, ಏನಿತ್ತು ಈ ರೋಡ್ದು, ಇದು ಮಾಡಿರೋದ್ರಿಂದ ಏನ್ ಹೆಲ್ಪ್ ಆಗುತ್ತೆ, ಅದರ ಇನ್ಫಾರ್ಮೇಶನ್ ಇಲ್ಲಿ ಹೀಗಿದೆ ನೋಡೋಣ. ಹಿಂಡೋನ್ ಎತ್ತರದ ರಸ್ತೆ ಭಾರತದಲ್ಲಿ ಅತಿ ಉದ್ದದ ರಸ್ತೆಯಾಗಿದ್ದು, ಘಾಜಿಯಾಬಾದ್ ಅಂದ್ರೆ ಇಲ್ಲಿ ನಾನು ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರೋ ಕಾರಣ ಇಷ್ಟೇ, ಈ ಪರ್ಟಿಕ್ಯುಲರ್ ಆದಂತಹ ಉದ್ಘಾಟನೆ ನಡೆದಂತಹ ಸ್ಥಳ ಎಲ್ಲಿ? ಘಾಜಿಯಾಬಾದ್ ನಲ್ಲಿ. ಓಕೆನಾ, ಸೊ CM ಯೋಗಿ ಆದಿತ್ಯನಾಥ್ ಉತ್ತರ ಪ್ರಾಂತ್ಯದಲ್ಲಿ ಉದ್ಘಾಟಿಸಿದರು. ಇಸ್ ದಿಸ್ ಕ್ಲಿಯರ್ ಗೈಸ್? ಎಲ್ಲಿ ಮಾಡಿದ್ರು, ಯಾರು ಮಾಡಿದ್ರು ಅಂತ ಇಲ್ಲಿ ಎರಡೂ ಇನ್ಫಾರ್ಮೇಶನ್ ಇದೆ. ಎಕ್ಸಾಮ್ನಲ್ಲಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ಕೇಳಬಹುದಾಗಿದೆ, ಎರಡೂ ನೆನ್ಪಿಟ್ಕೊಳ್ಳಿ. ಇದು UP ಗೇಟ್ ಅನ್ನು ರಾಜನಗರ್ ಎಕ್ಸ್ಟೆನ್ಷನ್ಗೆ ಸಂಪರ್ಕಿಸುತ್ತದೆ. ಅಂದ್ರೆ ಈ ಪರ್ಟಿಕ್ಯುಲರ್ ಆದಂತಹ ರೋಡ್ ಯಾವ ಎರಡು ಪ್ಲೇಸ್ಗಳ ಮಧ್ಯ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇದು ದೆಹಲಿ ಮತ್ತು ಘಾಜಿಯಾಬಾದ್ನ ನಡುವಿನ ಏನು ಪ್ರಯಾಣ ಮಾಡ್ತಾರೆ ಅಥವಾ ನಡುವೆ ಪ್ರಯಾಣಿಸುವುದನ್ನು ಸುಲಭ ಮಾಡುತ್ತದೆ, ಅಂದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ. ಹಾಗಾಗಿ ಈ ರೋಡ್ ಅನ್ನ ಉದ್ಘಾಟನೆ ಮಾಡಿದ್ರು ಯಾರು? CM ಯೋಗಿ ಆದಿತ್ಯನಾಥ್ ರವರು. ಈ ಪರ್ಟಿಕ್ಯುಲರ್ ಆದಂತಹ ಉದ್ಘಾಟನೆ ಎಲ್ಲಿ ನಡೀತು? ಘಾಜಿಯಾಬಾದ್ ನಲ್ಲಿ ನಡೀತು, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ DGಯಾಗಿ ನೇಮಕಗೊಂಡವರು ಯಾರು? ವಿನೀತ್ ಜೋಶಿ ಅವರು ನೇಮಕಗೊಂಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೀಗಿದೆ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದ್ರೆ ಏನಂತ ಹೇಳಬಹುದು, NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಓಕೆ, ಸೊ ಪ್ರಥಮ ನಿರ್ದೇಶಕರಾಗಿ ವಿನೀತ್ ಜೋಶಿ, ನೆನ್ಪಿಟ್ಕೊಳ್ಳಿ, ಇವರು ಫಸ್ಟ್ ಜನರಲ್ ಡೈರೆಕ್ಟರ್ ಆಗಿ ಇದಕ್ಕೆ ನೇಮಕಗೊಂಡಿದ್ದಾರೆ ಅಥವಾ ಅಪಾಯಿಂಟ್ ಆಗಿದ್ದಾರೆ. ಸೊ ಇವರು ಮುಂಚೆ ಏನಾಗಿದ್ರು ಅಂತ ಅಂದ್ರೆ CBSE ಏನಿದೆ ಸೆಕೆಂಡರಿ ಶಿಕ್ಷಣದ ಕೇಂದ್ರ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿದ್ರು. ಅಂಡ್ ಮೋರ್ ಓವರ್ ಇವರು ಒಬ್ರು IAS ಅಧಿಕಾರಿ ಕೂಡ ಹೌದು. ಇಲ್ಲಿ ಇನ್ಫಾರ್ಮೇಶನ್
ಇನ್ಫಾರ್ಮೇಶನ್ ಇದೆ ಅವರು ಯಾವ ಬ್ಯಾಚ್ ನಲ್ಲಿ ಅವ್ರು ಬಂದಿದ್ದು ಅಂತ. ಸೊ 1992 ಬ್ಯಾಚ್ ನ IAS ಅಧಿಕಾರಿ ಆಗಿದ್ದಾರೆ. ಸೊ ಯಾರವರು? ವಿನೀತ್ ಜೋಶಿ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಭಾರತ ಯಾವ ದೇಶದಿಂದ ಮೊದಲ LNG ಅಂದ್ರೆ ದ್ರವೀಕೃತ ನೈಸರ್ಗಿಕ ಅನಿಲ ಅಂತ ಇದು ಹೇಳ್ಬೋದಾಗಿದೆ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಓಕೆ ರವಾನೆಯನ್ನು ಪಡೆಯುತ್ತದೆ? ಇದು ಪಡಿತಾ ಇರೋದು US ಅಥವಾ ಯುನೈಟೆಡ್ ಸ್ಟೇಟ್ಸ್ ಅಂತ ಇಲ್ಲಿ ಹೇಳ್ಬಹುದಾಗಿದೆ. ಅದರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಇದೆ, ಎಷ್ಟು ತಗೊಳ್ತಾ ಇದೀವಿ, ಎಷ್ಟು ವರ್ಷದ ಕಾಂಟ್ರಾಕ್ಟ್, ಇಲ್ಲೆಲ್ಲ ಇನ್ಫಾರ್ಮೇಶನ್ ಇದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ 1.2 ಲಕ್ಷ ಟನ್ ಅನಿಲವನ್ನು ಹೊಂದಿರುವ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಸರಕನ್ನು ಭಾರತ ಸ್ವೀಕರಿಸಿದೆ, ಅಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿಯಾದಂಥ ಪರ್ಚೇಸಿಂಗ್ ಇರ್ಬೋದು, ಎಷ್ಟು ವರ್ಷಗಳ ಕಾಂಟ್ರಾಕ್ಟ್ ಆಗಿದೆ ಇಲ್ಲಿದೆ ನೋಡ್ಕೊಳ್ಳಿ. ಇತ್ತೀಚೆಗೆ LNG ರವಾನೆಯು US ನಿಂದ 20 ವರ್ಷಗಳ ದೀರ್ಘಾವಧಿಯ ಒಪ್ಪಂದದಡಿಯಲ್ಲಿ ಆಮದು ಮಾಡಿಕೊಳ್ಳಲಾಗಿದೆ. ಸೊ ಕಾಂಟ್ರಾಕ್ಟ್ ಆಗಿದೆ 20 ಇಯರ್ಸ್. ಸೊ ಅಗೇನ್ ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಒನ್ ಓಕೆ. ಒಂದೇ ದಿನದಲ್ಲಿ ದಾಖಲೆಯನ್ನು ಮುರಿದ ಟ್ರಾನ್ಸಾಕ್ಷನ್ಗಳನ್ನು ಮಾಡಿದ ಪೋರ್ಟಲ್ ನ ಹೆಸರೇನು? ನಿಮ್ಗೆಲ್ಲ ಗೊತ್ತೇ ಇದೆ, ಇವಾಗ ನಾವು ತುಂಬಾ ಆನ್ಲೈನ್ ನಾವು ಯೂಸ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಬಾರ್ಕೋಡ್ ಸ್ಕ್ಯಾನಿಂಗ್ ಇರಬಹುದು, ಇಲ್ಲ ಅಂತಂದ್ರೆ ಆನ್ಲೈನ್ ಪೇಮೆಂಟ್ಸ್ ಇರಬಹುದು, ಈ ರೀತಿಯಲ್ಲಿ ಮಾಡ್ತಿದ್ವಿ. ಸೊ ಯಾವುದೋ ಒಂದು ಪೋರ್ಟಲ್ ಅಲ್ಲಿ ಏನಾಗಿದೆ ಅಂತಂದ್ರೆ ರೆಕಾರ್ಡ್ ಬ್ರೇಕಿಂಗ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಓಕೆ. ಸೊ ಬನ್ನಿ ನೋಡೋಣ ಏನಿದೆ ಅದು ಅಂತ. ಸೊ ಅದರ ಹೆಸರು ಏನು ಅಂತಂದ್ರೆ PFMS ಅಂತ ಇಲ್ಲಿ ಹೇಳ್ಬೋದಾಗಿದೆ, ಅಂದ್ರೆ ಸಾರ್ವಜನಿಕ ಹಣಕಾಸು ನಿರ್ವಹಣಾ ವ್ಯವಸ್ಥೆ. ಏನಿದು, ಎಷ್ಟು ಟ್ರಾನ್ಸಾಕ್ಷನ್ಸ್ ಆಯ್ತು, ಈ ಪರ್ಟಿಕ್ಯುಲರ್ ಆಗಿ PFMS ಅಂದ್ರೇನು ಎಲ್ಲಾನು ನೋಡೋಣ ಬನ್ನಿ. ಸೊ ಸಾರ್ವಜನಿಕ ಹಣಕಾಸು ನಿರ್ವಹಣಾ ವ್ಯವಸ್ಥೆ ಪೋರ್ಟಲ್ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದೀವಿ ಮೇಲ್ಗಡೆ ಸೇಮ್ ಅದೇನೆ ಓಕೆ. ಒಂದು ದಿನದಲ್ಲಿ ₹71,633 ಕೋಟಿ ವಹಿವಾಟುಗಳನ್ನು ಪ್ರಕ್ರಿಯೆಗೊಳಿಸಿದೆ. ಇದು PFMS ಸಾಧಿಸಿದ ಡಿಜಿಟಲ್ ವಹಿವಾಟಿನ ಒಂದು ಐತಿಹಾಸಿಕ ದಾಖಲೆ ಆಗಿದೆ. ಒಂದೇ ದಿನದಲ್ಲಿ 71,633 ಕೋಟಿ ಟ್ರಾನ್ಸಾಕ್ಷನ್ಸ್ ನ ಇದೇನ್ ಮಾಡಿದೆ ಅಂದ್ರೆ ಈ ಪರ್ಟಿಕ್ಯುಲರ್ ಆದಂತ ಪೋರ್ಟಲ್ ಮಾಡಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಈ ಪರ್ಟಿಕ್ಯುಲರ್ ಆದಂತ ಪೋರ್ಟಲ್ ನ ಕೆಲಸ ಏನು ಇಲ್ಲಿದೆ ನೋಡ್ಕೊಳ್ಳಿ ಅದರ ಇನ್ಫಾರ್ಮೇಶನ್. ಪ್ರಕ್ರಿಯೆ ಪಾವತಿ, ಟ್ರ್ಯಾಕಿಂಗ್, ಮೇಲ್ವಿಚಾರಣೆ, ಅಕೌಂಟಿಂಗ್, ಸಾಮರಸ್ಯ ಮತ್ತು ವರದಿ ಮಾಡುವಿಕೆಗೆ ಪರಿಹಾರವನ್ನು ಕೊಡುತ್ತದೆ. ಏನಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ, ಟ್ರ್ಯಾಕಿಂಗ್ ವಿಷಯದಲ್ಲಿ ಇರಬಹುದು, ಇಲ್ಲ ಇನ್ವೆಸ್ಟಿಗೇಷನ್ ವಿಷಯದಲ್ಲಿ ಇರ್ಬೋದು, ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದಾಗ ಈ ಪರ್ಟಿಕ್ಯುಲರ್ ಆದಂತಹ ಪೋರ್ಟಲ್ ಇಲ್ಲಿಗೆ ಎಂಡ್ ಟು ಎಂಡ್ ಸಲ್ಯೂಷನ್ ಅಂದ್ರೆ ಪರಿಹಾರನ ಕೊಡುತ್ತೆ. ಹಾಗಾಗಿ ಈ ಆಪ್ ನ ಅಥವಾ ಈ ಪೋರ್ಟಲ್ ನ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಯೂಸ್ ಆಗುತ್ತೆ. ಇದು ಖಾತೆಗಳ ನಿಯಂತ್ರಣಕ ಜನರಲ್ ನಿಂದ ಅನುಷ್ಠಾನಗೊಳಿಸಲ್ಪಟ್ಟಿದೆ ಓಕೆನಾ. ಸೊ ಎಲ್ಲಿಂದ ಇದು ಅನುಷ್ಠಾನ ಆಗಿದೆ ಅಂತ ಇನ್ಫಾರ್ಮೇಶನ್ ಇದೆ. ಮತ್ತು ಹಣಕಾಸು ಇಲಾಖೆ ಅಂದ್ರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಏನಿರುತ್ತೆ, ಸೊ ಅಲ್ಲಿ 2 ಖರ್ಚು ಇಲಾಖೆಯಿಂದ ನಿರ್ವಹಿಸಲ್ಪಡುತ್ತದೆ. ಸೊ ಇದನ್ನ ಯಾರು ನಿರ್ವಹಣೆ ಮಾಡ್ತಾರೆ ಅದು ಕೂಡ ಇಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಇತ್ತು ಓಕೆ. ಸೊ ಇದರಲ್ಲಿ ಅಗೇನ್ 2 ಕ್ವೆಶ್ಚನ್ಸ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ಪೋರ್ಟಲ್ ನ ಹೆಸರು, ಆ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತು, ಸೊ ನೆನ್ಪಿಟ್ಕೊಳ್ಳಿ. ಹಾಗೆ ಇಸ್ರೋ ಉಡಾವಣೆ ಮಾಡಿದ ಉಪಗ್ರಹದ ಹೆಸರೇನು? ಸೊ ಆ ಪರ್ಟಿಕ್ಯುಲರ್ ಉಪಗ್ರಹದ ಹೆಸರು ಏನಾಗಿದೆ? GSAT-6A ಆಗಿದೆ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಓಕೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ GSLV-F08 ರಾಕೆಟ್ ನಲ್ಲಿ GSAT-6A ಸಂವಹನ ಉಪಗ್ರಹವನ್ನು ಇಸ್ರೋ ಯಶಸ್ವಿಯಾಗಿ ಪ್ರಾರಂಭಿಸಿತು ಅಥವಾ ಯಶಸ್ವಿಯಾಗಿ ಉಡಾವಣೆ ಮಾಡಿತು ಅಂತ ಇಲ್ಲಿ ಹೇಳ್ಬಹುದಾಗಿದೆ. ಯಾವ ಮುಖಾಂತರ ಈ ಪರ್ಟಿಕ್ಯುಲರ್ ಆದಂತಹ ಸ್ಯಾಟಲೈಟ್ ನ ಕಳಿಸಿದ್ದಾರೆ ಅದ್ ನೋಡ್ಕೊಳ್ಳಿ ಯಾವ್ದಾಗಿದೆ. GSLV-F08 ರಾಕೆಟ್ ನಲ್ಲಿ ಇದನ್ನ ಉಪಗ್ರಹನ ಕಳಿಸಿದ್ದಾರೆ ಓಕೆನಾ. ಸೊ ಅದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಇಲ್ಲಿದೆ. GSAT-6A ಇದು ಓಕೆ. 6A 10 ವರ್ಷಗಳ ಮಿಷನ್ ಜೀವನದೊಂದಿಗೆ S-band ಸಂವಹನ ಉಪಗ್ರಹವನ್ನು ಹೊಂದಿದೆ, ಅಂದ್ರೆ ಇದಕ್ಕೆ ಲೈಫ್ ಸ್ಪ್ಯಾನ್ ಕೊಟ್ಟಿದ್ದಾರೆ ಇಲ್ಲಿ, ಎಷ್ಟು ವರ್ಷಗಳ ಕಾಲ ಅದಿರುತ್ತೆ ಅಂತ ಓಕೆ. ಇದು ಭೂಮಂಡಲದ ಜಿಯೋಸಿಂಕ್ರೊನೈಸ್ ನ ಕಕ್ಷೆಯನ್ನು ಇರಿಸಿದೆ. ಸೊ ಇದು ಎಲ್ಲಿರುತ್ತೆ ಅಂತ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಇನ್ನಷ್ಟು ಇನ್ಫಾರ್ಮೇಶನ್ ನೋಡೋಣ. ಇದರ KG ಎಷ್ಟು KG ಇದೆ ಇದು ಅಂತ, 2066 KGಗಳಷ್ಟು ತೂಕ ಇದೆ ಇದು, ಮತ್ತು ಇಲ್ಲಿವರೆಗಿನ ಅತ್ಯಂತ ಶಕ್ತಿಯುತ ಮನೆಯ ಸಂವಹನ ಉಪಗ್ರಹವಾಗಿದೆ. ಅಂದ್ರೆ ಇದು ನಮ್ಮ ಡೊಮ್ಯಾಸ್ಟಿಕ್ ಅಂದ್ರೆ ಇಂಡಿಯನ್ ಏನಾಗಿದೆ, ಇಂಡಿಯನ್ ಉಪಗ್ರಹ ಅಂದ್ರೆ ಇಂಡಿಯನ್ ಸ್ಯಾಟಲೈಟ್ ಆಗಿದೆ, ಅಂದ್ರೆ ತುಂಬಾ ಶಕ್ತಿಯುತ ಆಗಿರುವಂತಹ ಸ್ಯಾಟಲೈಟ್ ಆಗಿದೆ. ಯಾವುದು? GSAT-6A.
ಮನೋವೈಜ್ಞಾನಿಕ ಆಘಾತ ಮಕ್ಕಳ ರಕ್ಷಣೆ ಮತ್ತು ಮಾನಸಿಕ ಅಸ್ವಸ್ಥತೆಯ ಮೇಲೆ ಮೊದಲ ರಾಷ್ಟ್ರೀಯ ಸಮಾವೇಶ ಎಲ್ಲಿ ನಡೆಯಿತು? ಅದು ನಡೆದಿರೋದೆಲ್ಲಿ? ನವದೆಹಲಿಯಲ್ಲಿ. ಸೊ ಇದರ ಅವಶ್ಯಕತೆ ಏನಿದೆ ಎಲ್ಲ ನೋಡೋಣ ಬನ್ನಿ. ಭಾರತೀಯ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಮಾನಸಿಕ ಆಘಾತ ಮತ್ತು ನಂತರದ ಮಾನಸಿಕ ಅಸ್ವಸ್ಥತೆಗೆ ಸಂಬಂಧಿಸಿದಂತೆ ಸಂಶೋಧನೆ, ಸೇವೆ ಒದಗಿಸುವಿಕೆ ಮತ್ತು ಕ್ಲಿನಿಕಲ್ ಅಭ್ಯಾಸದ ಸಮಗ್ರ ಸಂಶ್ಲೇಷಣೆಗೆ ಒದಗಿಸುವ ಗುರಿಯನ್ನು ಇದು ಹೊಂದಿತ್ತು. ಸೊ ಯಾವ ಕಾರಣಕ್ಕೆ ಮಾಡಿದ್ರು ಅಂತಂದ್ರೆ, ಈಗ ನಿಮ್ಗೆಲ್ಲ ಗೊತ್ತೇ ಇದೆ, ಮೆಂಟಲ್ ಸ್ಟ್ರೆಸ್ ನಮ್ಗೆ ಯಾವ್ದಾದ್ರು ಒಂದು ಕಾರಣಕ್ಕೆ ಇದ್ದೇ ಇರುತ್ತೆ. ಯಾವುದೋ ಒಂದು ಕೆಲಸ ಮಾಡ್ಬೇಕಾಗಿರುತ್ತೆ, ಕೆಲಸ ಆಗಿಲ್ಲ ಅನ್ನೋ ಟೆನ್ಷನ್ನು, ಕರೆಕ್ಟಾ? ಮಕ್ಳಿಗೆ ಎಕ್ಸಾಮ್ಸ್ ಇರುತ್ತೆ, ಮಕ್ಕಳು ಓದಿಲ್ಲ ಅಂತ ಪೇರೆಂಟ್ಸ್ಗೆ ಟೆನ್ಷನ್ನು, ಮಕ್ಳು ಹೇಗೆ ಪಾಸ್ ಮಾಡೋದು ಎಕ್ಸಾಮ್ನ ಅನ್ನೋ ಟೆನ್ಷನು. ಸೊ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾದಂತಹ ಮಾನಸಿಕ ಸ್ಟ್ರೆಸ್, ಅಂದ ಮೆಂಟಲ್ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಅದರ ಬಗ್ಗೆ ಇದು ಯಾಕೆ ಆಗ್ತಾ ಇದೆ, ಆದಾಗ ಅವ್ರಿಗೆ ಯಾವ ರೀತಿ ಸೇವೆ ಕೊಡಬೇಕು, ಮತ್ತೆ ಈ ಡಾಕ್ಟರ್ಸ್ ಏನಿರ್ತಾರೆ ಅವ್ರಿಗೆ ಯಾವ ರೀತಿ ನಾವು ಟ್ರೈನ್ ಮಾಡಬೇಕು, ಸೊ ದಟ್ ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಈ ಸಮಾವೇಶನ ಮಾಡಿದ್ರು. ಲೇಟರ್ ಇದಕ್ಕೆ ಹೆಲ್ಪ್ ಮಾಡಿದವ್ರು ಯಾರು ಅಂತ ಇಲ್ಲಿ ಇನ್ಫಾರ್ಮೇಶನ್ ಇದೆ ನೋಡ್ಕೊಳ್ಳಿ. ಮನೋವೈದ್ಯ ಶಾಸ್ತ್ರ AIIMS ನ ಸಹಯೋಗದಿಂದ, ಅಂದ್ರೆ ಇವರ ಜೊತೆ ಸೇರ್ಕೊಂಡು ಈ ಪರ್ಟಿಕ್ಯುಲರ್ ಆದಂತಹ ಸಮಾವೇಶನ ಮಾಡಿದರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಎರಡೂ ದಿನ ಸಮಾವೇಶವನ್ನು ಸಂಘಟಿಸಿತು. ಸೊ ಇದು ಎರಡು ದಿನಗಳ ಸಮಾವೇಶವಾಗಿತ್ತು. ಓಕೆ, ಸೊ AIIMS ನ ಹೆಲ್ಪ್ ನಿಂದಾಗಿ ಈ ಪರ್ಟಿಕ್ಯುಲರ್ ಅಂತಹ ಸಮಾವೇಶ ಎರಡು ದಿನಗಳ ಕಾಲ ನಡೀತು. ಇದನ್ನು ಉದ್ಘಾಟಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ, ಸೊ ಇದನ್ನು ಉದ್ಘಾಟಿಸಿದವರು ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್. ಅವರು ಯಾರು ಅಂತಂದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಏನ್ ಪರ್ಟಿಕ್ಯುಲರ್ ಆದ ಪೊಸಿಷನ್ ಇದೆ ಅವರು ಇದನ್ನ ಹೊಂದುತ್ತಾರೆ. ಸೊ ಅವರ ಹೆಸರೇನಾಗಿದೆ, ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್. ಓಕೆ, ರಾಜಸ್ಥಾನದ ಮೊದಲ ಮೆಗಾ ಆಹಾರ ಉದ್ಯಾನ ಎಲ್ಲಿ ಉದ್ಘಾಟನೆ ಆಯಿತು? ಸೊ ಅದು ಉದ್ಘಾಟನೆ ಆಗಿದ್ದು ಅಜ್ಮೇರ್ನಲ್ಲಿ. ಅದರ ಬಗ್ಗೆ ಇನ್ಫಾರ್ಮೇಶನ್ ನೋಡೋಣ ಬನ್ನಿ. ರಾಜಸ್ಥಾನದ ಮೊದಲ ಮೆಗಾ ಫುಡ್ ಪಾರ್ಕ್ ಗ್ರೀನ್ ಟೆಕ್ ಮೆಗಾ ಫುಡ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಅಜ್ಮೇರ್ ಜಿಲ್ಲೆಯ ರೂಪಾಂಗರ್ ಹಳ್ಳಿಯಲ್ಲಿ ಉದ್ಘಾಟಿಸಲಾಯಿತು. ಸೊ ರೂಪಾಂಗರ್ ಅನ್ನೋ ಹಳ್ಳಿಯಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಗಿದೆ. ಇಸ್ ದಿಸ್ ಕ್ಲಿಯರ್? ಸೊ ಪೆಸಿಫಿಕ್ ಪ್ರಾದೇಶಿಕ ಸಂಭಾಷಣೆ 2019ರಲ್ಲಿ ಎಲ್ಲಿ ನಡೆಯಿತು? ಸೊ ಅದು ನಡೆದಂತಹ ಜಾಗ ಯಾವ್ದಾಗಿದೆ? ನವದೆಹಲಿ. 2019ರ 5ನೇ ಮತ್ತು 6ನೇ ಮಾರ್ಚ್ ರಂದು ಇಂಡೋ ಪೆಸಿಫಿಕ್ ಪ್ರಾದೇಶಿಕ ಸಂಭಾಷಣೆಯ ಎರಡನೇ ಆವೃತ್ತಿ 2019ನ್ನು ನವದೆಹಲಿ ಮನಾಕ್ಷಾವ್ ಸೆಂಟರ್ನಲ್ಲಿ ಆಯೋಜಿಸಲಾಯಿತು ಅಂತ ಇಲ್ಲಿ ಹೇಳಲಾಗಿದೆ. ಓಕೆ ಗೈಸ್, ಸೊ ಇದು ಸೆಕೆಂಡ್ ಎಡಿಷನ್ ಆಗಿದೆ. ಓಕೆನಾ, ಈ ಸೆಕೆಂಡ್ ಎಡಿಷನ್ ಅಲ್ಲಿ ಈ ಪರ್ಟಿಕ್ಯುಲರ್ ಆದಂತಹ ಸಂಭಾಷಣೆಯನ್ನು ಮಾಡಲಾಗಿದೆ. ಓಕೆ, ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಅವಕಾಶಗಳನ್ನು ಮತ್ತು ಸವಾಲುಗಳನ್ನು ಪರಿಶೀಲಿಸುವಲ್ಲಿ ಜಾಗತಿಕ ಕಾರ್ಯತಂತ್ರದ ಸಮುದಾಯವನ್ನು ಒಳಗೊಂಡಂತೆ ಗಮನಹರಿಸಿತು. ಸೊ ಇಲ್ಲಿ ಏನೇನ್ ಬರುತ್ತೆ, ನಮ್ಮ ಸ್ಟ್ರಾಟಜಿಕ್ ಕಮ್ಯುನಿಟೀಸ್ ಏನೇನ್ ಬರುತ್ತೆ, ಗ್ಲೋಬಲ್ ಸ್ಟ್ರಾಟಜಿಕ್ ಕಮ್ಯುನಿಟೀಸ್, ಅದನ್ನೆಲ್ಲ ರಿವ್ಯೂ ಮಾಡೋದಕ್ಕೋಸ್ಕರ. ಓಕೆನಾ, ಸೊ ರಿವ್ಯೂ ಮಾಡಿಬಿಟ್ಟು ಇಂಡಿಯನ್ ಆಪರ್ಚುನಿಟೀಸ್ ಎಷ್ಟಿದೆ ಮತ್ತೆ ಎಷ್ಟು ಚಾಲೆಂಜಸ್ ನ ಈ ಇಂಡೋ ಪೆಸಿಫಿಕ್ ಫೇಸ್ ಮಾಡ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಕ್ಕೋಸ್ಕರ ಈ ಇಂಡೋ ಪೆಸಿಫಿಕ್ ಪ್ರಾದೇಶಿಕ ಸಂಭಾಷಣೆ 2019ರಲ್ಲಿ ನವದೆಹಲಿಯಲ್ಲಿ ಆಯೋಜಿಸಲಾಯಿತು. ಓಕೆ, ನಿರ್ಮಾಣ ಕಾರ್ಯಕರ್ತರಿಗೆ ಮಹಾರಾಷ್ಟ್ರ ಸರ್ಕಾರವು ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ? ಅಂದ್ರೆ ಈ ಕನ್ಸ್ಟ್ರಕ್ಷನ್ ಪಾಯಿಂಟ್ ಅಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಾ ಇರ್ತಾರಲ್ವ, ಸೊ ಅವ್ರಿಗೆ ಅಂತ ಮಾಡಿರೋದು ಯಾವ್ದಾಗಿದೆ ಆ ಯೋಜನೆ? ಅಟಲ್ ಆಹಾರ್ ಯೋಜನೆ, ಅಂದ್ರೆ ಅವರ ಫುಡ್ಗೆ ರಿಲೇಟ್ ಆಗಿರುವಂತದ್ದಾಗಿದೆ. ನೋಡೋಣ ಬನ್ನಿ, March 7, 2019ರಂದು ಮಹಾರಾಷ್ಟ್ರ ಸರ್ಕಾರವು ರಾಜ್ಯದಲ್ಲಿ ನಿರ್ಮಾಣ ಕಾರ್ಯಕರ್ತರಿಗೆ ಅಂದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವರಿಗೆ ಅಟಲ್ ಆಹಾರ್ ಯೋಜನೆ ಎಂಬ ವಿಶೇಷ ಯೋಜನೆಯನ್ನು ಪ್ರಾರಂಭಿಸಿದೆ. ಡೇಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಡೇಟ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದು ಹೆಚ್ಚಿನ ಸಬ್ಸಿಡಿ ದರದಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಒದಗಿಸುತ್ತದೆ. ಸೊ ವರ್ಕರ್ಸ್ ಅಂತ ಬಂದಾಗ ಅವ್ರಿಗೆ ಕೆಲಸ ಜಾಸ್ತಿ ಇರುತ್ತೆ, ಕೆಲಸದ ತಕ್ಕಂಗೆ ಅವ್ರಿಗೆ ಊಟ ಸಿಗ್ಬೇಕಾಗುತ್ತೆ, ಪೌಷ್ಟಿಕಾಂಶ ಇರೋ ಊಟ ಸಿಗ್ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ದಾಗ ಒಂದೊಂದು ಸರ್ತಿ ರೇಟ್ ಜಾಸ್ತಿ ಇರುತ್ತೆ, ಬಟ್ ಇಲ್ಲಿ ಕಡಿಮೆ ರೇಟ್ ಅಲ್ಲಿ ಅವ್ರಿಗೆ ಒಳ್ಳೆ ಗುಣಮಟ್ಟದ ಆಹಾರವನ್ನು ಕೊಡೋದಕ್ಕೆ ಈ ಯೋಜನೆ ಮಾಡಿದ್ದಾರೆ. ಯೋಜನೆಯ ಮೊದಲ ಹಂತದಲ್ಲಿ ಗುರಿ 20,000 ಕೆಲಸಗಾರರನ್ನು ಒಳಗೊಳ್ಳಲು ಮತ್ತು ಅವರಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನು ₹5 ಅಥವಾ ₹5 ನಿಗದಿಪಡಿಸಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಅವರ ಗುರಿ ಏನು ಅಂತಂದ್ರೆ, ಲೈಕ್ ಫಸ್ಟ್ ಸ್ಟೆಪ್ ಅವ್ರು ಏನ್ ಅನ್ಕೊಂಡಿದ್ದು ಅಂತಂದ್ರೆ, ಅಟ್ಲೀಸ್ಟ್
20,000 ಜನಗಳಿಗೆ ಅಥವಾ ಕೆಲಸಗಾರರು ಯಾರಿದ್ದಾರೆ ಅವ್ರಿಗೆ ಒಳ್ಳೆ ಮಟ್ಟದ ಏನು ಆಹಾರ ಅವ್ರಿಗೆ ಸಿಗ್ಬೇಕಾಗಿದೆ ಅದನ್ನ ಕೊಡ್ಬೇಕಾಗಿದೆ ಎಷ್ಟು ದುಡ್ಡಲ್ಲಿ, ಕೇವಲ 5 ರೂಪಾಯಿಗೆ. ಓಕೆ ಗೈಸ್, ಸೊ ಅದು ಈ ಪರ್ಟಿಕ್ಯುಲರ್ ಆದಂತಹ ಯೋಜನೆಯ ಮೇನ್ ಇಂಟೆನ್ಷನ್ ಆಗಿದೆ. ಓಕೆ, ಎಸ್. ಮುಂದಿನ ಪ್ರಶ್ನೆ, 40 MPPA ವಿಭಾಗದಲ್ಲಿ ಯಾವ ವಿಮಾನ ನಿಲ್ದಾಣವನ್ನು ಅತ್ಯುತ್ತಮ ವಿಮಾನ ನಿಲ್ದಾಣವೆಂದು ಪ್ರಶಸ್ತಿ ನೀಡಲಾಗಿದೆ ಅಂತ ಇಲ್ಲಿ ಏನಾಗಿದೆ, ಪ್ರಶ್ನೆ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ನಾನು MPPA ಅಂದ್ರೇನು ಅಂತ. ಸೊ MPPA ಅಂತಂತಂದ್ರೆ, ಎಂ ಅಂತಂದ್ರೆ ಮಿಲಿಯನ್ ಪ್ಯಾಸೆಂಜರ್ಸ್ ಪರ್ ಆನಮ್. ಸೊ ಒಂದು ವರ್ಷಗಳಿಗೆ ಎಷ್ಟು ಮಿಲಿಯನ್ ಪ್ಯಾಸೆಂಜರ್ಸ್ ಬಂದು ಹೋಗ್ತಾರೆ, ಅದೇನಾಗಿದೆ ಮಿಲಿಯನ್ ಪ್ಯಾಸೆಂಜರ್ಸ್ ಪರ್ ಆನಮ್ MPPA ಅಂತ ಹೇಳಬಹುದಾಗಿದೆ. ಸೊ ಯಾವ ಒಂದು ಪರ್ಟಿಕ್ಯುಲರ್ ಆದಂತ ಏರ್ಪೋರ್ಟ್ಗೆ ಈ ಪ್ರಶಸ್ತಿನ ಕೊಡಲಾಗಿದೆ ಅಂತಂದ್ರೆ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇದನ್ನ ಕೊಡಲಾಗಿದೆ. ಓಕೆ ಗಾಯ್ಸ್, ಸೊ ಈ ಪರ್ಟಿಕ್ಯುಲರ್ ಆದಂತ ಏರ್ಪೋರ್ಟ್ ಎಲ್ಲಿರೋದು, ಇದಿರೋದು ನವದೆಹಲಿ ಅಥವಾ ನ್ಯೂ ಡೆಲ್ಲಿಯಲ್ಲಿ ಇದಿರೋದಾಗಿದೆ. ಓಕೆ, ಸೊ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಸ ದೆಹಲಿಗೆ ವಾರ್ಷಿಕ 40 ದಶಲಕ್ಷ ಪ್ರಯಾಣಿಕರ, ನಾನಾಗ್ಲೇ ಹೇಳ್ದಲ್ವಾ MPPA ಅದೇನೇ ಇದು, ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ನಿಂದ ಏಷ್ಯಾ ಪೆಸಿಫಿಕ್ ನಲ್ಲಿ 2018 ಏರ್ಪೋರ್ಟ್ ಸೇವೆಯ ಗುಣಮಟ್ಟ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ವಿಮಾನ ನಿಲ್ದಾಣವೆಂದು ಘೋಷಿಸಲಾಯಿತು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಅಂದ್ರೆ ಅಲ್ಲಿ ಯಾವ ರೀತಿ ಜನಗಳು ಬಂದೋಗ್ತಾರೆ, ಎಷ್ಟು ಜನಗಳು ಬಂದೋಗ್ತಾರೆ, ಎಷ್ಟು ಹೈಜೀನ್ ಆಗಿದೆ, ಎಷ್ಟು ಚೆನ್ನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ, ಇದನ್ನೆಲ್ಲವನ್ನು ನೋಡಿ ಈ ಪರ್ಟಿಕ್ಯುಲರ್ ಆದಂತಹ ವಿಮಾನ ನಿಲ್ದಾಣ ಅಥವಾ ಏರ್ಪೋರ್ಟ್ಗೆ ಇಲ್ಲೇನಾಗಿದ್ರೆ ಈ ಪ್ರಶಸ್ತಿನ ಕೊಡಲಾಗಿದೆ. ಓಕೆ, ವಿಶ್ವದ 3ನೇ ಅತಿ ಶ್ರೀಮಂತ ವ್ಯಕ್ತಿ ಯಾರು? ಸೊ ಅವರ ಹೆಸರೇನಾಗಿದೆ, ಬರ್ನಾರ್ಡ್ ಆರ್ನಾಲ್ಟ್. ಓಕೆ, ಸೊ ಬರ್ನಾರ್ಡ್ ಆರ್ನಾಲ್ಟ್ ಅವರ ಶತಕೋಟ್ಯಾಧಿಪತಿಗಳು ಸೂಚ್ಯಾಂಕದ ವಿಶ್ವದ 3ನೇ ಶ್ರೀಮಂತ ವ್ಯಕ್ತಿಯಾಗಲು ವಾರೆನ್ ಬಫೆಟ್ ರನ್ನು ಮೀರಿಸಿದ್ದಾರೆ. ಸೊ ಮುಂಚೆ ವಾರೆನ್ ಬಫೆಟ್ ಆ ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಇದ್ರು, ಅವರನ್ನ ಹಿಂದಿಕ್ಕಿ ಇವರು ಮುಂದೆ ಹೋಗಿದ್ದಾರೆ. ಸೊ ಇಲ್ಲಿ ಅಮೌಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಕೊಳ್ಳಿ. ಅವರ ನಿವಾಳ ಮೌಲ್ಯ ಅಂದ್ರೆ ನೆಟ್ ವರ್ತ್ ಎಷ್ಟಿದೆ, ಅವರ ಸಾಲಗಳೇನೇ ಇದ್ದು ಅದೆಲ್ಲ ಸೈಡ್ಗಿಟ್ಟು ಉಳಿಯೋ ದುಡ್ಡನ್ನ ಇಲ್ಲಿ ಪ್ರೊವೈಡ್ ಮಾಡಿದರೆ, ನೆಟ್ ವರ್ತ್ $83.1 ಶತಕೋಟಿ ಆಗಿದೆ. ಇದು ವಾರೆನ್ ಬಫೆಟ್ಗಿಂತ 100 ದಶಲಕ್ಷ ಡಾಲರ್ಗಳಾಗಿದ್ದು ಮೊದಲ ಸ್ಥಾನದಲ್ಲಿ ಈ ಸ್ಥಾನಕ್ಕೆ ತಲುಪಲು ಅವರು 2ನೇ ಯುರೋಪಿಯನ್ನರ್ ಆಗಿದ್ದಾರೆ. ಅಂದ್ರೆ ಇವರು ಸೆಕೆಂಡ್ ಯುರೋಪಿಯನ್, ಈ ಪರ್ಟಿಕ್ಯುಲರ್ ಆದಂತಹ ಪೊಸಿಷನ್ಗೆ ತಲುಪೋದಕ್ಕೆ ಇವರೇನಾಗಿದ್ದಾರೆ, ಇವರು ಸೆಕೆಂಡ್ ಯುರೋಪಿಯನ್ ಅವ್ರು ಆಗಿದ್ದಾರೆ. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಹಾಗಿದ್ರೆ ಮೊದಲನೇ ಯುರೋಪಿಯನ್ ಯಾರಾಗಿದ್ರು ಅಂತ ಇಲ್ಲಿ ನಾನು ಬರಿತಾ ಇದ್ದೀನಿ, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ನೀವೇನಾದ್ರೂ ಬರ್ಕೊಳ್ತಾ ಇದ್ದೀರಾ ಅಂದ್ರೆ ಇದನ್ನ ನೀವು ತಗೊಳ್ಳಿ. ಇಸ್ ದಿಸ್ ಕ್ಲಿಯರ್? ಸೊ ಇಲ್ಲಿ ನಾನು ಅವರ ಹೆಸರನ್ನ ಬರ್ದಿದ್ದೀನಿ, ಅವರ ಹೆಸರು ಏನಾಗಿದೆ, ಅಮಾನಿಕೋ ಆರ್ಟೆಗಾ. ಸೊ ಇದವರ ಹೆಸರಾಗಿದೆ, ಇವರು ಮೊದಲನೇ ಯುರೋಪಿಯನ್ ಈ ಪರ್ಟಿಕ್ಯುಲರ್ ಆದಂತ ಪ್ಲೇಸ್ ನ ತಲುಪೋದಕ್ಕೆ. ಬರ್ನಾಲ್ಡ್ ಆರ್ನಾಲ್ಟ್ ಅವರು 2ನೇ ಯುರೋಪಿಯನ್ನರ್ ಆಗಿದ್ದಾರೆ. ಓಕೆ, ಲೇಟರ್. ವಿಶ್ವದ ಅತ್ಯಂತ ವಯಸ್ಸಾದ ವ್ಯಕ್ತಿ ಪ್ರಶಸ್ತಿಯನ್ನು ಯಾರಿಗೆ ಗೌರವಿಸಲಾಗಿದೆ? ಸೊ ಅವರು ಒಬ್ಬರು ಜಪಾನಿ ಮಹಿಳೆ ಆಗಿದ್ದಾರೆ, ಅವರ ಹೆಸರು ಏನಾಗಿದೆ, ಕೇನ್ ತನಕ, ಇದು ಅವರ ಹೆಸರಾಗಿದೆ. ಇವರು 2ನೇ ಜನವರಿ 1993 ಜನಿಸಿದರು. ಓಕೆನಾ, ಸೊ ಇವರು ಇವರಿಗೆ ಎಷ್ಟು ವರ್ಷ, 116 ವರ್ಷ ವಯಸ್ಸಾಗಿದೆ ಇವರಿಗೆ. ಇವರಿಗೆ ತುಂಬಾ ಇಷ್ಟ ಆಗಿರುವಂತಹ ಆಟ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಬೋರ್ಡ್ ಆಟ ಒಥೆಲ್ಲೋ ಆಡುವುದನ್ನು ಪ್ರೀತಿಸುತ್ತಾರೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಿಂದ ವಿಶ್ವದ ಅತ್ಯಂತ ವಯಸ್ಸಾದ ಜೀವಂತ ವ್ಯಕ್ತಿ ಎಂದು ಗೌರವಿಸಲಾಗಿದೆ. ಸೊ ಇವ್ರಿಗೂ ಮುಂಚೆ ಕೂಡ ಒಬ್ರಿದ್ರು, ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು, 117 ವರ್ಷ ಆಗಿತ್ತು, ಆದ್ರೆ ಅವರು 2018 ಅವರು ನಿಧನರಾಗಿದ್ದಾರೆ. ಅವರ ಹೆಸರು ಕೂಡ ಇಲ್ಲಿದೆ, ಮೇ ಬಿ ಇದು ಇಂಪಾರ್ಟೆಂಟ್ ಇರ್ಬೋದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ, ನೆನ್ಪಿಟ್ಕೊಳ್ಳಿ. ಅವರ ಹೆಸರು ಇಲ್ಲಿದೆ ನೋಡ್ಕೊಳ್ಳಿ, ಚಿಯೋ ಮಿಯಾಕೋ. ಸೊ ಇದು ಅವರ ಹೆಸರಾಗಿದೆ. ಸೊ ಅವ್ರಿಗೂ ಕೂಡ ಇದೇನಾಗಿತ್ತು, ಕೊಟ್ಟಿದ್ರು, ಬಟ್ ಅವ್ರೇನಾಗಿದ್ದಾರೆ, ನಿಧನರಾಗ್ಬಿಟ್ಟಿದ್ದಾರೆ. ಸೊ ಪ್ರೆಸೆಂಟ್ಲಿ ಇರುವಂತಹ ವ್ಯಕ್ತಿ ಅವರ ಹೆಸರೇನಾಗಿದೆ, ಕೇನ್ ತನಕ, ಇದು ಅವರ ಹೆಸರಾಗಿದೆ. ಓಕೆ, ಮುಂದಿನ ಹಾಗೂ ಕೊನೆಯ ಪ್ರಶ್ನೆ,
ಪ್ರಧಾನಮಂತ್ರಿ ಆಯ್ದ ಭಾಷಣಗಳ ಸಂಗ್ರಹವಾಗಿರುವ ಪುಸ್ತಕದ ಹೆಸರೇನು? ಪ್ರಧಾನಮಂತ್ರಿಗಳು ತುಂಬಾ ಕಡೆ ಭಾಷಣ ಮಾಡ್ತಾ ಇರ್ತಾರೆ, ಸೊ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸ್ಪೀಚಸ್, ಭಾಷಣ ಅಂದ್ರೆ ಸ್ಪೀಚ್ ಅಂತ ಹೇಳ್ಬಹುದಾಗಿದೆ, ಅದನ್ನೆಲ್ಲ ಒಂದು ಕಲೆಕ್ಷನ್ ಮಾಡಿ ಒಂದು ಬುಕ್ ಮಾಡಿದ್ದಾರೆ. ಅದರ ಹೆಸರು ಏನಾಗಿದೆ ಅಂತಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಇಲ್ಲಾಗಿದೆ. ಓಕೆ, ಸೊ ಅದ್ ಏನಿದೆ ನೋಡೋಣ ಬನ್ನಿ. ಪುಸ್ತಕವು 5 ಸಂಪುಟಗಳನ್ನು ಹೊಂದಿದೆ ಮತ್ತು ಹಿಂದಿ ಭಾಷೆಯಲ್ಲಿ ಯು ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿಯೂ ಬಿಡುಗಡೆಯಾಗಿದೆ. ಸೊ ಈ ಪರ್ಟಿಕ್ಯುಲರ್ ಆದಂತಹ ಪುಸ್ತಕದಲ್ಲಿ ನಾವು 5 ಸಂಪುಟಗಳನ್ನು ನೋಡಬಹುದಾಗಿದೆ, ಮತ್ತೆ ಇದು 2 ಭಾಷೆಗಳಲ್ಲಿದೆ, ಒಂದು ಹಿಂದಿ ಭಾಷೆಯಲ್ಲಿದೆ, ಇನ್ನೊಂದು ಇಂಗ್ಲಿಷ್ ಭಾಷೆಯಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಇದು ಬಿಡುಗಡೆಯಾಗಿದೆ. ಮತ್ತು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ವಿಭಾಗಕ್ಕಾಗಿ ಪ್ರಕಟಣೆಗಳ ಮೂಲಕ ಈ ಪುಸ್ತಕವನ್ನು ಬರೆಯಲಾಗಿದೆ. ಓಕೆ, ಲೇಟರ್ ಪ್ರತಿ ಸಂಪುಟವನ್ನು ಪ್ರಧಾನಮಂತ್ರಿಯ ಆಲೋಚನೆಗಳನ್ನು ಒಳಗೊಳ್ಳುವ 5 ಭಾಗಗಳಲ್ಲಿ ವರ್ಗೀಕರಿಸಲಾಗಿದೆ. ಭಾರತವು ಸಮರ್ಥ ಮತ್ತು ಪರಿಣಾಮಕಾರಿಯಾಗಿದೆ. ಅಂದ್ರೆ ಈ ಪರ್ಟಿಕ್ಯುಲರ್ ಆಗಿ ಬುಕ್ಕಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ಅಂತಂದ್ರೆ ಪ್ರಧಾನಮಂತ್ರಿಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅಥವಾ ಅವ್ರ ಆಲೋಚನೆಗಳು ಯಾವ ರೀತಿ ಇದೆ. ಓಕೆನಾ, ಸೊ ಅದನ್ನ ಒಳಗೊಂಡಂತಹ 5 ಭಾಗಗಳಾಗಿ ವಿಂಗಡಿಸಲಾಗಿದೆ. 5 ಪಾರ್ಟ್ಸ್ ಆಗಿ ಅದನ್ನ ಡಿವೈಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇದೆ ನೋಡ್ಕೊಳ್ಳಿ. ಭಾರತದ ಬ್ರೇವ್ ಹಾರ್ಟ್ಸ್, ರೈತರು ಮತ್ತು ಅದ್ಭುತ ವಿಜ್ಞಾನಿಗಳನ್ನು ಅಭಿವೃದ್ಧಿಪಡಿಸುವುದು, ಜನರನ್ನು ಜನಸಂಖ್ಯೆಯ ಬೆಳವಣಿಗೆ ಮತ್ತು ಭರವಸೆಯ ಮಾರ್ಗದಲ್ಲಿ ತೆಗೆದುಕೊಳ್ಳುವುದು ಮತ್ತು ಸಂದೇಶವನ್ನು ಹಂಚಿಕೊಳ್ಳುವುದು. ಸೊ ಇದು ಈ ಪರ್ಟಿಕ್ಯುಲರ್ ಬುಕ್ ನ ಮೇನ್ ಇಂಟೆನ್ಷನ್ ಆಗಿದೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಐ ಹೋಪ್ ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಅಥವಾ ನಿಮ್ಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಾನು ಈ ಮುಂಚೆ ತಿಳಿಸಿದ ಹಾಗೆ ನಿಮ್ಗೆ ಇದರ PDF ನ ಅವಶ್ಯಕತೆ ಇದೆ ಅಂತಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ನೀವಲ್ಲಿ ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ಅಲ್ಲಿ ಪರ್ಟಿಕ್ಯುಲರ್ ಆದಂತಹ PDFಗಳು ಸಿಗ್ತವೆ. ಆ ಪರ್ಟಿಕ್ಯುಲರ್ ಲಿಂಕ್ ಅನ್ನು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಓಕೆ, ನಿಮ್ಗೆ ಇವತ್ತಿನ ನಮ್ಮ ಪಾಠ ಇಷ್ಟ ಆಗಿದೆ ಅಂತಂದ್ರೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನಿಮ್ಗೆ ಇಷ್ಟ ಆಗಿದೆ ನಮ್ಮ ಟೀಚಿಂಗ್ ಅಥವಾ ನಾನು ಇವತ್ತು ಹೇಳ್ಕೊಟ್ಟಿದ್ ನಿಮ್ಗೆ ಓಕೆ ಅನ್ಸಿದೆ ಅಂತಂದ್ರೆ ಲೈಕ್ಸ್ ನ ಪ್ರೊವೈಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಅಥವಾ ರಿಲೇಟಿವ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದ್ರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.